ಸೊ ನಾವು ನೆಕ್ಸ್ಟು ಪ್ಯಾನಗಾಲೆ ವಿಟು ನೋಡೋಣ. ಟ್ವಿನ್ ಇಂಜಿನ್ ಇದು, 899 ಪ್ಯಾನಗಾಲೆ. ಬಾರ್ ಅಂಡ್ ಮಿರರ್ಸ್ಗೂ ಅದಕ್ಕು ಹೌದಾ? ಸೂಪರ್ ಬ್ರೋ, ಥ್ಯಾಂಕ್ ಯು. ನೀವು ಡಿವಿಯನ್ನ ಎಲ್ಲರೂ ಡುಕ್ಯಾಟಿ ಪ್ಯಾನೆಗಾಲೆ ಎತ್ಕೊಡೋಣ. ಸೊ ಫುಲ್ಲು ಸ್ಕ್ವಾಡ್ ಜೊತೆ ರೈಡ್ ಮಾಡಿಬಿದ್ವಿ ಇವತ್ತು. ಏನಂದರೆ ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೆ, ಸೊ ಎಲ್ಲರನ್ನೂ ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ. ಸೊ ನಾವು ನೆಕ್ಸ್ಟು ಪ್ಯಾನೆಗಾಲೆ ವಿಟು ನೋಡೋಣ. ಟ್ವಿನ್ ಇಂಜಿನ್ ಇದು, 899 ಪ್ಯಾನೆಗಾಲೆ. ಸೊ ಬ್ರೆಂಬೋ ಡ್ಯುಯಲ್ ಡಿಸ್ಕ್ ಬರುತ್ತೆ. ಜಾಸ್ತಿ ಸ್ಪೆಕ್ಸ್ ಏನು ಓದೋಕ್ಕೆ ಹೋಗಲ್ಲ, ಯಾಕಂದರೆ ಟೈಮ್ ಶಾರ್ಟ್ ಇದೆ. ಬಟ್ ಫ್ರಂಟಿಂದ ಹಿಂಗೆ ಕಾಣೋದು ನೋಡಿ ಗಾಡಿ, ಅಲ್ಟಿ ಕ್ರೇಜಿ. ಸೊ ಇಟಾಲಿಯನ್ ಬ್ಯೂಟಿ ಅಂತ ಹೇಳ್ಬೋದು, ರೆಡ್ ಬ್ಯೂಟಿ. ಸಾಕಾದಾಗ ಕಾಣಿಸುತ್ತೆ, ಹಿಂದೆಯಿಂದ ನೋಡಿ ಟೈಲ್ ಹಿಂಗೆ ಕಾಣಿಸುತ್ತೆ. ಎಕ್ಸಾಸ್ಟು ಕೂಡ ಅಷ್ಟೇ, ಒಳಗಡೆಯಿಂದ ಹಿಂಗೆ ಬಂದಿದೆ ನೋಡಿ. ಸೊ ಇದು 148 BHP ಬರುತ್ತೆ ಇಂಜಿನು, ನಮಗೆ ರೇರು. ಫ್ರಂಟು ಎರಡೂ ಬ್ರೆಂಬೋ ಡಿಸ್ಕು. ಸೊ ಇದು ಕ್ವಿಕ್ ಶಿಫ್ಟರು, ಅಪ್ ಶಿಫ್ಟ್ ಇದೆ ಅಂತೆ, ಡೌನ್ ಶಿಫ್ಟ್ ಇಲ್ಲ ಅಂತೆ ಗಾಡಿ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಸೌಂಡ್ ಕೇಳೋಣ ಒಂದ್ಸಲ ಎಕ್ಸಾಸ್ಟು. ಸ್ಟಾಕಲ್ಲ ಏನು ಲೌಡಾಗಿದೆ ಅಂದರೆ ಸಕ್ಕದಾಗಿದೆ ಎಕ್ಸಾಸ್ಟ್ ನೋಟ್ ಮಾತ್ರ. ಇಲ್ಲಿ ನೋಡಿ ಸ್ಟೀರಿಂಗ್ ನೆಪ್ನರೆಲ್ಲ ಕಾಣ್ತಾ ಇದೆ. ಸೊ ಹೊರಡೋಣ. ಕ್ಲಚ್ ಬಿಟ್ಟರೆ ಹಂಗೆ ಎಳೆಯ ಸ್ಟಾರ್ಟ್ ಆಗುತ್ತೆ. ಇದು 2016 ಮಾಡಲ್ಲು. ಲಾಸ್ಟ್ ಟೈಮು ಒಂದು 899 ಪ್ಯಾನೆಗಾಲೆ ನೋಡಿದಾಗ ಅಣ್ಣ ನೀವು ರಿವ್ಯೂ ಮಾಡಿ ಅಂತ ಕೇಳಿದ್ರಿ. ಸೊ ಮಾಡ್ತಾ ಇದ್ದೀನಿ, ನೀವು ಕೇಳಿದ್ದನ್ನು ನಾನು ಮಾಡೋದೇ ನನ್ನ ಕೆಲಸ. ಏನಂದರೆ ಹ್ಯಾಂಡಲು ಸ್ವಲ್ಪ ಕ್ಲಚ್ ಎಲ್ಲ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಇದು, ಅಂದರೆ ಅದೇ ಬೇರೆ ಬೇರೆ ಮಾಡೆಲ್ಗೆ ಡಿಫರೆನ್ಸ್ ಇರುತ್ತಲ್ಲ. ಸೊ ಮೂರು ಮೋಡ್ ಬರುತ್ತೆ, ರೇಸು, ಸ್ಪೋರ್ಟು, ವೆಟ್ ಅಂತ. ಇದು ಇವಾಗ ರೇಸ್ ಮೋಡಲ್ ಇದೆ. RPM ತೋರಿಸುತ್ತೆ ಇಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲು 8 level ಅಡ್ಜಸ್ಟಬಲ್ ಇದೆ ಅಂತೆ. ಇಂಜಿನ್ ಬ್ರೇಕಿಂಗ್ ಕೂಡ ಇದೆ, EBC ಅಂತೇನೋ ಇದೆ ಇಲ್ಲಿ ಮೋಸ್ಟ್ಲಿ, ಅದೇ ಅದರಲ್ಲೂ 3 levels ಇದೆ ಅಂತೆ. ABS ಕೂಡ ಸೆಟ್ ಮಾಡ್ಬೋದು, ಕೊಟ್ಟಿದ್ದಾನೆ ಇಲ್ಲಿ Ducati. ಬ್ರೇಕಿಂಗು ಬ್ರೆಂಬೋ ಬ್ರೇಕಿಂಗ್ ಎಲ್ಲ ಏನು ಕೇಳಂಗೆ ಇರಲ್ಲ, ಚೆನ್ನಾಗಿದೆ ಆ್ಯಕ್ಚುಲಿ. ಗಾಡಿ ಕ್ವಿಕ್ ಶಿಫ್ಟರ್ ಅಂತೂ ಎಷ್ಟು ಸ್ಮೂತ್ ಇದೆ ಅಂದ್ರೆ, ಇದ್ರದ್ದು ಫುಲ್ ಸ್ಮೂತ್ ಆಗಿದೆ. ಟ್ವಿನ್ ಇಂಜಿನ್ ಲವರ್ಸ್ ಯಾರು ಇದ್ರೆ ಆರಾಮಾಗಿ ಗಾಡಿ ಬಗ್ಗೆ ಅವ್ರು ಯೋಚನೆ ಮಾಡ್ಬೋದು. ಸಕಾಲಾಗಿದೆ ಗುರು ಫೀಲು. ಆ್ಯಕ್ಚುಲಿ ಇದು 2016 ಮಾಡಲ್ ಅಂದರೆ 5 years ಆಗಿದೆ, ಆದ್ರೂ ತುಂಬ ಔಟ್ಡೇಟೆಡ್ ಥರ ಫೀಲ್ ಇಲ್ಲ ಆ್ಯಕ್ಚುಲಿ, ಚೆನ್ನಾಗೇ ಅನಿಸುತ್ತೆ. ಇದು ಶೋವಾ ಸಸ್ಪೆನ್ಷನ್ಸ್ ಬರುತ್ತೆ ನಿಮ್ಗೆ, ಇಲ್ಲಿ ಕಾಣ್ತಾ ಇದೆ ನೋಡಿ, ಟೆನ್ಷನ್ ಕಂಪ್ರೆಷನ್ ಅಂತ. ಸೊ ಬೇಸಿಕಲಿ ಇದು ಫುಲ್ಲಿ ಅಡ್ಜಸ್ಟಬಲ್ ಇರುತ್ತೆ ಸಸ್ಪೆನ್ಷನ್ನು. ಬ್ರೇಕಿಂಗ್ ಬೈಟ್ ಚೆನ್ನಾಗಿದೆ. ಸೆಕೆಂಡ್ ಇಯರ್ ಅಲ್ಲಿದ್ದೀನಿ. ಟ್ವಿನ್ ಪವರ್,
ಏನೋ ಸ್ವಲ್ಪ ನಿಮಗೆ ಸ್ಪೋರ್ಟ್ಸ್ ಪೊಸಿಷನ್ ಅಲ್ಲಿ ಲಾಂಗ್ ರೈಡಿಗೆ ಕಂಫರ್ಟ್ ಅಂತಲ್ಲ ಅಷ್ಟು. ಬಟ್ ಕಮ್ ಆನ್, ಸ್ಪೋರ್ಟ್ಸ್ ಬೈಕ್ ಇಟ್ಕೊಂಡು ನಾವು ಕಂಫರ್ಟ್ ಬೇಕಂದ್ರೆ ಆಗಲ್ಲ. ಸೊ ಕ್ಯಾಂಡ್ ಏನ್ ಏರ್ ಫಿಲ್ಟರ್ ಹಾಕ್ಸಿದಾರೆ ಅಂತೀವ್ರು. ಏನಂದ್ರೆ ಈ ತರ ಗಾಡಿ ಯಾರ ಸೆಕೆಂಡ್ ಹ್ಯಾಂಡು ಇಲ್ಲ ಪ್ರೀ ಓನ್ಡು ಇಳಿಸೋ ಪ್ಲಾನ್ಸ್ ಅಲ್ಲಿ ಇದ್ರೆ ಗಾಡಿ ಹೇಗೆ ಮೈಂಟೈನ್ ಆಗಿದೆ ಅನ್ನೋದು ನೋಡಿಕೊಂಡು ಇಳಿಸ್ಬೇಕು. ಸೊ ಈ ಗಾಡಿ ಆಕ್ಚುಲಿ ಚೆನ್ನಾಗಿ ಮೈಂಟೈನ್ ಆಗಿದೆ. ಈ ಗಾಡಿ ಇವ್ರದ್ದು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈ ಥರದವ್ರ ಹತ್ರ ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಆರ್ ಪಿ ಎಮ್ ಆಲ್ಮೋಸ್ಟ್ 11,000-12,000 ತನಕ ಹೋಗುತ್ತೆ. 12,000ಗೆ ಎಂಡ್ ಆಗುತ್ತೆ. ನ್ಯೂಟ್ರಲಾಗಿ ಬಿದ್ದುಬಿಡ್ತಲ್ಲ ಶಿವ. ಸ್ಲೋ ಅಲ್ಲಿರುವಾಗ ಅದು ಸೌಂಡ್ ಬರುತ್ತೆ ನೋಡಿ, ಟ್ವಿಂದ ಅದೇ ಸೌಂಡು ಮಜಾ ಇರೋದಕ್ಕೆ. ಸ್ವಲ್ಪ ವೈಬ್ರೇಷನ್ಸ್ ಇರುತ್ತೆ ಯಾಕಂದರೆ ಟ್ವಿನ್ ಸಿಲಿಂಡರ್ ಅಂತಂದಾಗ ದಟ್ ಈಸ್ ಎಕ್ಸ್ಪೆಕ್ಟೆಡು. ದಮ್ ಹೈ, ದಮ್ ಇದೆ ಅವಳೆ. ತಕ್ಷಣ ಸ್ಲೋ ಮಾಡ್ಕೊಂಡ್ಬಿಡ್ಬೇಕು. ಕೆಲವ್ರು ಹೇಳೋಕ್ಕಾಗಲ್ಲ ಏನ್ ಗುರು ನಂದೇ ರೋಡ್ ಏನೀಗ ಅಂತ ಅವಾಜ್ ಹಾಕ್ಬರ್ತಾರೆ, ನಾವು ಅವಾಗ ಏನು ಮಾಡೋಕ್ಕಾಗಲ್ಲ. ಸೊ ಸೇಫರ್ ಸೈಡಿಗೆ ಸ್ಲೋ ಮಾಡ್ಕೊಂಡ್ಬಿಡ್ಬೇಕು ಹಂಗೆ ಡೌಟ್ ಅಲ್ಲಿರೋ ಟೈಮಲ್ಲಿ. ನೀವು ಯಾವಾಗಲೂ ಅಷ್ಟೇ ಗಾಡಿ ಓಡಿಸ್ಬೇಕ, ಡೌಟ್ ಬಂತು ಅಂದರೆ ಬ್ರೇಕ್ ಹಾಕಿ. ಡೌಟಲ್ಲಿ ಯಾವತ್ತೂ ಎಲ್ಲೂ ನುಗ್ಗಕ್ಕೆ ಹೋಗ್ಬಾರ್ದು. ಶೋರ್ ಇದ್ರೆ ಓಕೆ, ಇಲ್ಲ ಅಂತಂದರೆ ಬೆಟರ್ ಟು ಬಿ ಸೇಫ್ ದ್ಯಾನ್ ಸಾರಿ ಅಂತಾರಲ್ಲ ಹಂಗೆ. ಓ ಕೆ ಎ 45 ನಮ್ಮ ಹುಣ್ಸೂರ್ದು. ನಮಸ್ಕಾರ ಅಣ್ಣ. ಸೊ ಟ್ವಿನ್ ಸಿಲಿಂಡರ್ದು ಇನ್ನೊಂದೇನಂತಂದರೆ ಸ್ವಲ್ಪ ಇಂಜಿನ್ ಹೀಟ್ ಆಗುತ್ತೆ ಬೇಗ. ಇವಾಗ ನನಗೆ ಆಲ್ರೆಡಿ ಸ್ವಲ್ಪ ತೊಳೆ ಹತ್ರ ಹೀಟ್ ಆಗಿರೋದು ಫೀಲ್ ಆಗ್ತಾ ಇದೆ. ಹೊಗೆ ಬರುತ್ತೆ ಅಲ್ಲ ಎಕ್ಸಾಸ್ಟು, ಎಕ್ಸಾಸ್ಟು ಹೀಟ್ ವೇವ್ಸ್ ಬರುತ್ತೆ ಅಲ್ಲ, ಅದರಿಂದ ಸ್ವಲ್ಪ ಥೈಸ್ ಹತ್ರ ಫೀಲ್ ಆಗ್ತಾ ಇದೆ ಇಲ್ಲಿ. ಬಟ್ ಲೈಕ್ ನಾಟ್ ಮ್ಯಾನೇಜಬಲ್, ಏನು ಆ ಥರ ಓವರಾಗಿ ಏನಿಲ್ಲ ಹೀಟು. ಏನಂದ್ರೆ ಇದೇ ಸಿಟಿಲಾದ್ರೆ ಹೆವಿ ಹೀಟ್ ಫೀಲ್ ಆಗುತ್ತೆ. ಇನ್ನೊಂದು ಶಾರ್ಟ್ ರೈಡ್ ಫ್ರೆಂಡ್ಸ್, ನಿಮಗೆಲ್ಲ ನೀವು ಕೇಳಿದ್ರಿ ಲಾಸ್ಟ್ ಟೈಮ್ ಪ್ಯಾನಗಾಲೆ ನೋಡಿದಾಗ 899 ವಿಡಿಯೋ ರಿವ್ಯೂ ಮಾಡಿಬಿಟ್ಟು ಹಾಕಿ ಅಂತ ಹೇಳಿ. ಸೊ ಒಂದು ಜಸ್ಟ್ ಸ್ಮಾಲ್ ರೈಡ್ ರಿವ್ಯೂ, ತುಂಬ ಡೀಟೇಲ್ಡ್ ರಿವ್ಯೂ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದೇ ಟೈಮಲ್ಲಿ ಅಷ್ಟೇ ಮಾಡಿದ್ದು ನಾನು.
ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಲ್ಲಿಂದ ನಾವು ನಮ್ಮ ಬ್ಯಾಕ್ ಟು ಎಸ್ 1000 RR ಒಂದ್ಸಲ ಇಳಿದ್ಬಿಟ್ಟು ಎಕ್ಸಾಸ್ಟ್ ನೋಟ್ ಕೇಳೋಣ ಇರಿ. ಮತ್ತೆ ಆ ಟ್ವಿನ್ದು ಸೌಂಡು ಸಾಕ ಚೆನ್ನಾಗಿರುತ್ತೆ, ಒಂಥರ ಬಾಸಿ ಆಗಿರುತ್ತೆ, ಡಪ್ 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 ಅಂತ ನೋಡಿ. ಸೊ ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟು, ನಿಮ್ಗೆ ಹಿಂಗೆ ಹೋಗುತ್ತೆ ಹೋಗೆ. ದ ಡುಕ್ಯಾಟಿ ಪ್ಯಾನಗಾಲೆ 899 ಕ್ಲಾಸ್ ಗಾಡಿ ಮಾತ್ರ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೇರೆ ಏನಾದರೂ ವಿಚಾರ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಲವ್ ಯು ಗೈಸ್, ಟೇಕ್ ಕೇರ್, ಬಬಾಯ್. ಇದು ನೋಡಿ ಏನು ಸಕಾದ ಕಾಣುತ್ತೆ, ಅದು ಆ ಬಾರ್ ಆ್ಯಂಡ್ ಮಿರರ್ಸ್ಗೂ ಅದಕ್ಕೂ ಸೈಕ್ ಲುಕ್ಕು ಮಾತ್ರ ಇದು ನೋಡೋದಕ್ಕೆ. ಚೆನ್ನಾಗಿ ಹಾಕಿದ್ದಾರೆ ನಂಬರ್ ಪ್ಲೇಟ್ ಇವರು. ಇವರೇ ವಿಷ್ಣು ಅಂತ ಎಷ್ಟು ಇಟ್ಟಿರೋದು. ಓ ಅವರು ಇವರು ಚೇಂಜ್ ಆಗಿದ್ದಾರೆ, ಅವರು ವಿಷ್ಣು ಅಂತ ಎಷ್ಟು ಇಟ್ಟಿರೋದು. ಕೆಂಪು ಟ್ರೈಡೆಂಟ್ ಇವ್ರದೇನೆ ಗಗನ್ ಅಂತ ಹೇಳಿ. ಬ್ರೋ ಯಾವುದು ಮಾಡೆಲ್ ಇದು ಇಯರು? 15. ಅದು ಸೇಮ್ ಸೀಟಾ ಬ್ರೋ ನಿಮ್ಮದು? ಡುಕಾಟಿ ಒರಿಜಿನಲ್ ಪರ್ಫಾರ್ಮೆನ್ಸ್ ಕಂಫರ್ಟ್ ಸೀಟ್. ಓಹೋ ಕಂಫರ್ಟ್ ಸೀಟ್ ಅಂತ ನೋಡಿ. ಇದು ಕಂಫರ್ಟ್ ಸೀಟ್. ಏನು ಒಳಗಡೆ ಒಳ ಸೋಫಾ ಸೋಫಾ ತರ ತಾಳಿ ಕೂತ್ಬಿಟ್ಟು ನೋಡೋದ. ಹ್ಞೂ ನೋಡಿ, ಲಾಂಗ್ ಹೊಡಿತೀರಂದ್ರೆ ಈ ಸೀಟ್ ಹಾಕ್ಸ್ಬಿಡಿ, ಸಖತ್ತಾಗಿದೆ. ಇದು ರೆಡ್ ಕಲರ್ಗೂ ಬಾರ್ ಆ್ಯಂಡ್ ಮಿರರ್ಗೂ ಸಖತ್ತಾಗಿ ಕಾಣಿಸುತ್ತೆ ಮಾತ್ರ. ಇದು ಫೋಲ್ಡಬಲ್ಲಾ, ಸೂಪರ್ ಆಗಿದೆ. ಇದು 2015 ಮಾಡೆಲ್ 899 ಸಖತ್ತಾಗಿದೆ ಗುರು ಇದನ್ನು ನೋಡೋದಕ್ಕೆ. ಸೊ ಎಲ್ಲರನ್ನೂ ಮೀಟ್ ಮಾಡಿ ಒಂದು ಒಳ್ಳೆ ರೈಡ್ ಆಯಿತು ಮಾತ್ರ, ಸೂಪರ್ ಗ್ಯಾಂಗು. ನಮಗೇನಂದರೆ ಟೈಮ್ ಶಾರ್ಟ್ ಇರೋದ್ರಿಂದ ಅರ್ಜೆಂಟ್ ಅರ್ಜೆಂಟ್ ಆಯಿತು ಸ್ವಲ್ಪ. ಸೊ ಇಲ್ಲಿಂದ ನಾನು ಮತ್ತೆ ಮನೆಗೆ ಹೊರಡ್ತೀನಿ. ನೈಸ್ ಮೀಟಿಂಗ್ ಯು ಆಲ್. ಸರಿ ಬರ್ತೀನಿ, ಸಿ ಯು. ಮಾತಾಡ್ಸೋಕ್ಕೆ ಹಾಂ, ಅವೆಲ್ಲ ಏನಿಲ್ಲ, ನಿಲ್ಲಿಸಿ ಬ್ರೋ, ಹಂಗೆಲ್ಲ ಏನಿಲ್ಲ. ಏನು ನಿಮ್ಮ ಹೆಸರು? ಹಾಂ ವಿನು ಅಂತನಾ? ಬ್ಯಾಂಗ್ಳೂರೇನಾ? ಓಕೆ ಓಕೆ, ಹೌದಾ, ಸೂಪರ್ ಬ್ರೋ, ಥ್ಯಾಂಕ್ ಯು. ಹಂಗೇನಿಲ್ಲ, ಹಿಂಗೆ ಖುಷಿಯಾಗಿ ಸೇಫಾಗಿ ಓಡಿಸಿ ಅಷ್ಟೇ ಬ್ರೋ. ಗಾಡಿ ಯಾವುದು ಮ್ಯಾಟ್ರ್ ಆಗಲ್ಲ, ಖುಷಿಯಿಂದ ಓಡಿಸ್ಬೇಕಷ್ಟೇ. ನನಗಿವಾಗ 9 ಶಿಫ್ಟ್ ಇದೆ, ಹೋಗ್ಬೇಕು ಅಷ್ಟರೊಳಗೆ. ಹಾಂ ಸರಿ, ನೈಸ್ ಮೀಟಿಂಗ್ ಯು ಬ್ರೋ. ಓಕೆ ಟೇಕ್ ಕೇರ್, ಹಾಂ ಬಾಯ್ ಬಾಯ್. ಸೊ ಯಾವಾಗಾರ ನೋಡಿದರೆ ನಿಲ್ಲಿಸಿ ಕರೀರಿ. ನಾನಂತೂ ನೋಟಿಸ್ ಮಾಡಿದ್ರೆ ಕರೀತಿದ್ದಾರೆ ಯಾರಾದರೂ ಅಂತ. ತುಂಬ ಅರ್ಜೆಂಟಲ್ಲಿ ಇದ್ರೆ ನಿಲ್ಲಿಸಲ್ಲ, ಬಿಟ್ಟರೆ ಇಲ್ಲ ಅಂದರೆ ನಿಲ್ಲಿಸ್ತೀನಿ. ಸೊ ನೀವು ಯಾವಾಗ ಬೇಕಿದ್ರೂ ನಿಲ್ಲಿಸಿ ನೋಡಿದ್ರೆ ಆ ಥರ ಮುಜುಗರ ಏನಿಲ್ಲ. ನಿಮ್ಮಂಗೆ ನಾನು ಒಬ್ಬ ಅಷ್ಟೇ.